ನಾಲ್ಕು ಗಂಟೆ ಸುರಿದ ಮಳೆಗೆ ಬೆಂಗಳೂರೇ ಅಯೋಮಯ. ಮನೆಗಳಿಗೆ ನೀರು ನುಗ್ಗಿ ಜನರ ಪರದಾಟ. ಸಿಟಿಯಲ್ಲಿ ಇನ್ನೂ ತಗ್ಗದ ಟ್ರಾಫಿಕ್ ಜಾಮ್. ವರುಣಾರ್ಭಟಕ್ಕೆ ಮುನಿಸ್ವಾಮಪ್ಪ ಲೇಔಟ್ ಜಲಾವೃತ. ಮಾರತಹಳ್ಳಿಯಲ್ಲಿ ಅಪಾರ್ಟ್ಮೆಂಟ್ ಗೋಡೆ ಢಮಾರ್. ಮಾರುತಿ ಸೇವಾ ನಗರದಲ್ಲಿ ಕೊಂಬೆ ಬಿದ್ದು ಹಲವರಿಗೆ ಗಾಯ. ಟಿವಿ ಡ್ಯಾಂ ಗೇಟ್ ದುರಸ್ತಿಗೆ ಬೇಕು ಇನ್ನೊಂದು ವಾರ. ತಂತ್ರಜ್ಞರನ್ನ ಕರೆಸಿ ಚೈನ್ ಲಿಂಕ್ ರಿಪೇರಿ ಮಾಡೋ ಪ್ರಯತ್ನ. ನಾಳೆ ತುಂಗಭದ್ರಾ ಜಲಾಶಯಕ್ಕೆ ಸಿದ್ದರಾಮಯ್ಯ ಭೇಟಿ. ಡ್ಯಾಂ ಅವಾಂತರ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಎಲ್ಲಾ ಜಲಾಶಯಗಳ ಪರಿಶೀಲನೆಗೆ ಸಮಿತಿ ರಚನೆ. ಡಿಕೆಶಿ ಘೋಷಣೆ. ಶೀಘ್ರದಲ್ಲೇ ಡ್ಯಾಂಗಳಿಗೆ ವಿಸಿಟ್. ಸರ್ಕಾರದ ವಿರುದ್ಧ ಸಿಡಿದೆದ್ದ ಶಾಲಾ ಶಿಕ್ಷಕರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಟೀಚರ್ಸ್ಗಳ ಧರಣಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.